ಎಸ್, ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್, ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರುವಂಥದ್ದು. ರಮೇಶ್, ರೌಡಿ ಲಕ್ಷ್ಮಣ್ ಹತ್ಯೆಯ ಹಿಂದಿರುವಂತಹ ಈ JDS ನಾಯಕಿಯ ಪುತ್ರಿ ಮತ್ತು ರೂಪೇಶ್ ಪ್ರಮುಖವಾಗಿ ಪ್ಲಾನ್ ಮಾಡಲಿಕ್ಕೆ ಏನ್ ಕಾರಣ, ಏನೇನು ಅಂಶಗಳು ಈವರೆಗೆ ಬೆಳಕಿಗೆ ಬಂದಿದೆ ಅಂತ? ಪ್ರತಿಮಾ, ರೌಡಿ ಶೀಟರ್ ಲಕ್ಷ್ಮಣ್ ಹತ್ಯೆಗೆ ಪ್ರಮುಖವಾಗಿ ಮುಳುವಾಗಿದ್ದು ಆತ ಸಂಪಾದನೆ ಮಾಡಿದಂತಹ ಕೋಟ್ಯಾಂತರ ರೂಪಾಯಿ ಬೇನಾಮಿ ಆಸ್ತಿ ಅನ್ನುವಂಥದ್ದು. ಲಕ್ಷ್ಮಣ್ ಕೇವಲ ಏನೋ ಕೆಲವು ರೌಡಿ ಶೀಟರ್ಗಳು ಬ್ಯಾಡ್ ಎಲಿಮೆಂಟ್ಗಳು ಅಷ್ಟೇ ಅಲ್ಲದೆ, ಈ ರೀತಿ ಪದ್ಮಾ ಏನಿದ್ದಾರೆ ಮದ್ದೂರಿನ JDS ತಾಲೂಕು ಅಧ್ಯಕ್ಷೆ, ಅವರ ಕುಟುಂಬದಲ್ಲಿಯೂ ಕೂಡ ಒಂದಷ್ಟು ಬೇನಾಮಿ ಆಸ್ತಿಯನ್ನು ಮಾಡಿಟ್ಟಿದ್ದ. ಹಾಗಾಗಿ ಆ ಆಸ್ತಿಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದಾದರೆ ಲಕ್ಷ್ಮಣನ ಎತ್ತಬೇಕು, ಲಕ್ಷ್ಮಣನನ್ನು ಮುಗಿಸಿದ್ರೆ ಇದೆಲ್ಲವೂ ಸಾಧ್ಯ ಅನ್ನುವಂಥದ್ದು ಏನೋ ಅಲ್ಲಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ತನ್ನ ಮಗಳನ್ನು ಮುಂದಿಟ್ಟುಕೊಂಡು ಮಗಳ ವಿಚಾರವಾಗಿ ಈ ಎಲ್ಲ ಸ್ಕೆಚ್ ಅನ್ನು ಹಾಕ್ತಾರೆ. ಜೊತೆಗೆ ರೂಪೇಶ್ ಅನ್ನುವಂತ ಒಬ್ಬ ಯುವಕನನ್ನ ರೂಪೇ ವರ್ಷಣೆ ಲವ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮಣ ಕೂಡ ಆ ಹುಡುಗಿ ಜೊತೆ ಒಂದಷ್ಟು ಸಂಪರ್ಕ ಇರ್ತದೆ, ಸ್ನೇಹ ಇರ್ತದೆ, ಅದನ್ನ ಬಳಕೆ ಮಾಡಿಕೊಂಡು ಒಂದು ಕಡೆ ಏನು ಕೊಲೆ ಆದ ದಿನದ ಒಂದು ಲಾಡ್ಜ್ ನಲ್ಲಿ ರೂಮ್ ಅನ್ನ ಬುಕ್ ಮಾಡಿ ಅಲ್ಲಿಗೆ ಬರುವಂತೆ ಹೇಳ್ತಾರೆ. ಆಕೆ ನಾನು ಲಂಡನ್ ಇದ್ದೀನಿ ಅನ್ನೋ ಸುಳ್ಳು ಕತೆಗಳನ್ನ ಕಟ್ತಾಳೆ. ಅದಾದ್ರ ನಂತರ ಕೂಡ ವೆಲ್ ನಾನು ಬರ್ತೇನೆ ಬಾ ಅಂತೇಳಿ ಒಂದು ರೂಮ್ ಅನ್ನ ಬುಕ್ ಮಾಡಿ ಅಲ್ಲಿಗೆ ಕರೆಸುವ ಮೂಲಕ ಅಂದ್ರೆ ಹುಡುಗಿ ವಿಚಾರ ಆಗಿದ್ದೆ. ಆದ್ರೆ ಲಕ್ಷ್ಮಣ ಒಬ್ಬಂಟಿಯಾಗಿ ಬರ್ತಾನೆ, ಒಬ್ಬಂಟಿಯಾಗಿ ಬಂದ್ರೆ ಕೊಲೆ ಮಾಡಬಹುದು ಅನ್ನುವಂತ ಒಂದಷ್ಟು ಪ್ಲಾನ್ ಅನ್ನ ಮಾಡ್ತಾರೆ. ಯಾವಾಗ ರೂಪೇಶ್ ತಾನು ಪ್ರೀತಿಸುವಂತ ಹುಡುಗಿಯ ಮೇಲೆ ಲಕ್ಷ್ಮಣ್ ಕಣ್ಣಾಕಿದ್ದಾನೆ ಅನ್ನುವಂಥದ್ದು ಗೊತ್ತಾದಾಗ ರೂಪೇಶ್ ಮತ್ತೆ ಲಕ್ಷ್ಮಣನನ್ನ ಹೊಡಿಬೇಕು ಅಂತ ಕಾಯ್ತಾ ಇದ್ದಂತ ಎಲ್ಲ ಬೇನಾಮಿ ಆಸ್ತಿಗಾರರು ಅಂದ್ರೆ ಲಕ್ಷ್ಮಣ ಸಂಪಾದನೆ ಮಾಡಿ ಕೆಲವರ ಹೆಸರಲ್ಲಿ ಇಟ್ಟಿದ್ದ ಆ ಎಲ್ಲ ಬೇನಾಮಿ ಆಸ್ತಿಯ ಮಾಲೀಕರಿದ್ದಾರೆ. ಲಕ್ಷ್ಮಣನ ಎತ್ತಿರ ಈ ಕೋಟ್ಯಾಂತರ ರೂಪಾಯಿ ಆಸ್ತಿ ತಮಗಾಗುತ್ತೆ ಅನ್ನುವಂತ ಒಂದು ಎಲ್ಲ ಸ್ಕೆಚ್ ಆಗಿ ಅವತ್ತು ಕೊಲೆಯನ್ನು ಮಾಡಿರುವಂತದ್ದು ಇಲ್ಲಿ ಗೊತ್ತಾಗಿರುವಂತದ್ದು. ಆದ್ರೆ ಈ ಹಿಂದೆ ಪದ್ಮಾ ಇದ್ದಾರೆ, ಪದ್ಮಾಗೆ ತೀರಾ ಹತ್ತಿರದ ತೀರಾ ಸ್ನೇಹ ಇರುವಂತಹದ್ದು. DC ತಮ್ಮಣ್ಣ ಅವ್ರ ಜೊತೆ ಸಂಪರ್ಕ ಇತ್ತು. ಇದೇ DC ತಮ್ಮಣ್ಣ ಪದ್ಮಾ ಹರೀಶ್ ಅವ್ರನ್ನ ಮದ್ದೂರಿನ JDS ನಾಯಕಿಯಾಗಿ ಮದ್ದೂರಿನ ತಾಲೂಕು ಅಧ್ಯಕ್ಷೆಯಾಗಿ ನೇಮಕ ಮಾಡುವಲ್ಲಿ ಇವರ ಪಾತ್ರ ಕೂಡ ಸಾಕಷ್ಟು ಇದೆ. ಹಾಗಾಗಿ ಯಾವಾಗ ಪದ್ಮಾ ಮನೆಗೆ ನಿನ್ನೆ CCP ಅಧಿಕಾರಿಗಳು ದಾಳಿಯನ್ನ ಮಾಡಿ ಸರ್ಚ್ ಅನ್ನ ಮಾಡ್ತಾರೆ, ವರ್ಷಿಣಿಯ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ವರ್ಷಿಣಿಯನ್ನ ವಶಕ್ಕೆ ತೆಗೆದುಕೊಂಡು ಬಂದು CCPಗೆ ಕರ್ಕೊ ಬರ್ತಾರೆ, ಆವಾಗ DC ತಮ್ಮಣ್ಣ ಅವರು CCP ತನಿಖಾಧಿಕಾರಿ ಲಕ್ಷ್ಮಣ ಕೊಲೆಯನ್ನು ತನಿಖೆ ಮಾಡ್ತಾ ಲಕ್ಷ್ಮಣ ತನಿಖಾಧಿಕಾರಿಗೆ ಫೋನ್ ಮಾಡಿ ಆಕೆಯನ್ನ ಯಾಕೆ ತಂದಿದ್ದೀರಿ, ಅವ್ರ ಮನೆ ಮೇಲೆ ನೀವು ರೇಡ್ ಮಾಡ್ಲಿಕ್ಕೆ ಯಾರು ಅಧಿಕಾರ ಕೊಟ್ಟವರು ಅನ್ನುವಂತ ಒಂದು ಏರು ದೂರಿಲೆ ಧಮಕಿ ಹಾಕ್ತಾರೆ. ಆದ್ರೆ DCCP ಅಧಿಕಾರಿಗಳು ಯಾವ ಸಚಿವರ ಫೋನ್ಗೂ ಕೂಡ ಎದುರೋದಿಲ್ಲ. ನಾವು ಅಂದ್ರೆ ಅವರ ಪಾತ್ರದ ಬಗ್ಗೆ ಏನೆಲ್ಲ ಸಾಕ್ಷಿಗಳು ಇದುವರೆಗೆ ಸಿಕ್ಕಿದೆ, ಪಾತ್ರ ಏನು ಅನ್ನೋದನ್ನ ವಿವರಿಸ್ತಾರೆ. ಆಗ ನೀವು ಏನೇ ಮಾತಾಡೋಂಗಿದ್ರು ಮೇಲಧಿಕಾರಿಗಳಿಗೆ ಕಮಿಷನರ್ಗೆ ಮಾತಾಡಿ ನಮ್ಮ ಜೊತೆ ಏನು ಮಾತಾಡೋ ಅಗತ್ಯ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಕಟ್ ಮಾಡಿದ ನಂತರ ಅಲ್ಲಿಗೆ ಅವ್ರು ಮುಗಿತದೆ, ಯಾಕೆಂದ್ರೆ ದೊಡ್ಡವ್ರ ಜೊತೆ ಮಾತಾಡಲಿಕ್ಕೆ ಏನು ಉಳಿದಿಲ್ಲ. ಯಾಕೆಂದ್ರೆ CCP ತನಿಖಾಧಿಕಾರಿಗಳೇ ಅವಳ ಪಾತ್ರದ ಬಗ್ಗೆ, ಅವರ ಫ್ಯಾಮಿಲಿಯ ಪಾತ್ರದ ಬಗ್ಗೆ, ಮತ್ತೆ ಅವ್ರು ಹಾಕಿದ ಸ್ಕೆಚ್ ಬಗ್ಗೆ ಅವರು ಸಚಿವರಿಗೆ ವಿವರಣೆ ಮಾಡಿದ ಸಂದರ್ಭದಲ್ಲಿ ಅವ್ರು ಗಪ್ಚುಪ್ ಆಗ್ತಾರೆ. ಈಗ ಲಕ್ಷ್ಮಣ್ಗೆ ಕೊಲೆ ಹಿಂದೆ ಬೇನಾಮಿ ಆಸ್ತಿ ಮತ್ತೆ ವರ್ಷಿಣಿಯ ಲವ್ ಮಾಡ್ತಾ ಇದ್ದಂತ ರೂಪೇಶನ ಕೆಣಕಿದ್ದಾರೆ. ಯಾಕೆಂದ್ರೆ ಈ ವಿಚಾರ ಲಕ್ಷ್ಮಣಿಗೆ ಗೊತ್ತಾಗಿ ರೂಪೇಶನ್ಗೆ ಹಲವು ಬಾರಿ ಧಮಕಿ ಹಾಕಿರ್ತಾನೆ, ಈಕೆ ವರ್ಷಿಣಿ ಮೇಲೆ ಕಣ್ಣಾಕಬೇಡ ಅನ್ನೋದು. ಯಾವಾಗ ತನ್ನ ಹುಡುಗಿ ಮೇಲೆ ಲಕ್ಷ್ಮಣ್ ಕಣ್ಣಾಕ್ತಿದ್ದಾನೆ, ಇವನಿಗೆ ಏನಾದ್ರೂ ಮಾಡಲೇಬೇಕು ಅನ್ನೋ ಸಂದರ್ಭದಲ್ಲಿ ಕಾಯ್ತಾ ಇದ್ದಂತ ಸಂದರ್ಭದಲ್ಲಿ ಅವರ ಎಲ್ಲರ ಏನು ಕಾಯ್ತಾ ಇದ್ದಂತ ಬೇನಾಮಿ ಆಸ್ತಿಗಾರರನ್ನು ಹೊಡಿಬೇಕು ಅಂತ ಏನು ವಂಚ ಹಾಕಿ ದ್ವೇಷದಿಂದ ಕಾಯ್ತಾ ಇರ್ತಾರೆ. ಎಲ್ಲರೂ ಒಟ್ಟಾಗಿ ಲಕ್ಷ್ಮಣಿಗೆ ಹತ್ಯೆ ಮಾಡಲು ಯಶಸ್ವಿಯಾಗಿರುವಂತದ್ದು. ಈಗ ಸಚಿವ ತಮ್ಮಣ್ಣ ಅವರು ಈ ಅಫಿಷಿಯಲ್ ಆಗಿ ಇಲ್ಲ ಅಂದ್ರೆ ತನಿಖಾಧಿಕಾರಿಗಳಿಗೆ ಫೋನ್ ಮಾಡುವ ಮೂಲಕ ಈ ಒಂದು ಕೊಲೆ ಹಿಂದೆ ಎಲ್ಲ ಒಂದ್ ಕಡೆ ಅವ್ರಿಗೆಲ್ಲವೂ ಗೊತ್ತಿತ್ತು, ಮತ್ತೆ ಅವರ ಆಪ್ತರ ಈ ಒಂದು ಲಕ್ಷ್ಮಣನ ಕೊಲೆಗೆ ಸ್ಕೆಚ್ ಹಾಕಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ CCP ಹಿರಿಯ ಅಧಿಕಾರಿ ಅಲೋಕ್ ಕುಮಾರ್ ಅವರು ಪ್ರೆಸ್ ಮೀಟ್ ಅನ್ನು ಕರೆದಿದ್ದಾರೆ. ಅಲ್ಲಿ ಈ ಎಲ್ಲ ಏನೆಲ್ಲ ನಡವಳಿಕೆಗಳಾಗಿದೆ, DC ತಮ್ಮಣ್ಣ ಅವರ ಹೆಸರು ಬಂದಿರುವಂತಹದ್ದು, ಮತ್ತೆ ಇದರ ಹಿಂದೆ ಸ್ಕೆಚ್ ಹಾಕಿದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದನ್ನ ಸ್ವಲ್ಪ ಹೊತ್ತಿನಲ್ಲಿ CCP ಅಧಿಕಾರಿಗಳು ಎಲ್ಲವನ್ನೂ ಕೂಡ ವಿವರಿಸಲಿದ್ದಾರೆ. ಪ್ರತಿಮಾ, ರಮೇಶ್, ಈ ರೂಪೇಶ್ ಬ್ಯಾಕ್ ಗ್ರೌಂಡ್ ಏನು? ಯಾಕಂದ್ರೆ ರೂಪೇಶ್ ವಿರುದ್ಧವಾಗಿ ಈ ವರ್ಷಿಣಿ ತಾಯಿ ಕೂಡ ಲಕ್ಷ್ಮಣ್ ಬಳಿ ಹೇಳ್ಕೊಂಡಿದ್ರು, ದೂರು ಕೊಟ್ಟಿದ್ರು ಅನ್ನುವಂತಹ ಮಾಹಿತಿ ಕೂಡ ಇರುತ್ತದೆ. ಹಾಗಾಗಿ ಈತನ ಬ್ಯಾಕ್ ಗ್ರೌಂಡ್ ಏನು ಅಂತ? ಪ್ರತಿಮಾ, ಅಂದ್ರೆ ರೂಪೇಶ್ ಇದನ್ನ ಈತ ಒಬ್ಬ ಹಳೆ MOB ಅಂದ್ರೆ ಕಳ್ಳತನ ಪ್ರಕರಣಗಳು ಸಣ್ಣ ಪುಟ್ಟ ರೌಡಿಸಂ ಮಾಡ್ಕೊಂಡು ಇದ್ದಂತವನು. ಈ ಒಂದು ವರ್ಷದ ಹಿಂದೆ ಶಾಸಕರಾದಂತ ಅಂದಾನಿ ಅವರ ಮನೆಯ ಮೇಲೆ ಒಂದು ಮನೆಯಲ್ಲಿ ಕಳ್ಳತನ ಆಗುತ್ತೆ. ಕಳ್ಳತನ ಆಗುವ ಸಂದರ್ಭದಲ್ಲಿ ಅಂದಾನಿಗೂ ಇದೇ ವರ್ಷಿಣಿಯ ತಾಯಿ ಪದ್ಮಾ ಅವ್ರ ಜೊತೆ ಒಂದಷ್ಟು ಸ್ನೇಹ ಸಂಪರ್ಕ ಇರುತ್ತೆ. ಈ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿ ಬರೋ ಸಂದರ್ಭದಲ್ಲಿ ಅವರ ಮನೆಯ ಕೀಯನ್ನ ಕದ್ದು ಇದೇ ವರ್ಷಿಣಿ ರೂಪೇಶನಿಗೆ ಕೊಟ್ಟಿರ್ತಾಳೆ. ಯಾಕೆಂದ್ರೆ ಅವಾಗಲೇ ಡವಿ ಡವಿ ನಡೀತಾ ಇರುತ್ತೆ. ಅದಾದ ನಂತರ ಅಲ್ಲಿ ಕಳ್ಳತನ ಆಗುತ್ತೆ, ಕಳ್ಳತನದಲ್ಲಿ ರೂಪೇಶ್ ಕೂಡ ಅರೆಸ್ಟ್ ಆಗ್ತಾನೆ. ಆ ಸಂದರ್ಭದಲ್ಲಿ ಇದೇ ಒಂದು ಪ್ರಭಾವವನ್ನು ಬಳಸಿಕೊಂಡು ಅವತ್ತು ಕೂಡ ವರ್ಷಿಣಿ ಅರೆಸ್ಟ್ ಆಗುವಲ್ಲಿ ತಪ್ಪಿಸ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ವರ್ಷಿಣಿ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದರ ಜೊತೆಗೆ ಸಾಕಷ್ಟು ಒಂದಷ್ಟು ಏನು ಕಳ್ಳತನ ಪ್ರಕರಣಗಳಾಗಿರ್ಬೋದು, ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ, ಮತ್ತೆ ಲೋಕಲ್ ರೌಡಿಗಳೇನಿದ್ದಾರೆ, ಮತ್ತೆ ಲಕ್ಷ್ಮಣನ ವೀಕ್ನೆಸ್ಗಳು ಪಾಸಿಟಿವ್ಗಳು ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದ ರೂಪೇಶ್. ಹಾಗಾಗಿ ಆತನನ್ನ ಹೊಡಿಬೇಕು ಅನ್ನುವಂಥದ್ದನ್ನ ಸ್ಕೆಚ್ ಹಾಕುವ ಸಂದರ್ಭದಲ್ಲಿ ಆತನ ವಿರೋಧಿಗಳೆಲ್ಲರನ್ನೂ ಕೂಡ ಈತ ಕಾಂಟ್ಯಾಕ್ಟ್ ಮಾಡ್ತಾನೆ. ಜೊತೆಗೆ ಆ ಬೇನಾಮಿ ಪ್ರಮುಖವಾಗಿ ಇಲ್ಲಿ ಒಂದು ನಟ್ಟು ಅಂಡರ್ವರ್ಲ್ಡ್ ಇದರಲ್ಲಿ ಎಲ್ಲವೂ
ಕೂಡ ದೊಡ್ಡ ದೊಡ್ಡ ಆಸ್ತಿಯನ್ನ ಮಾಡುವಂತವರು ಬೇರೆ ಹೆಸರಲ್ಲಿ ಮಾಡಿರ್ತಾರೆ. ಅವರೆಲ್ಲರೂ ಕೂಡ ಏನಾದ್ರೂ ಮಾಡಿ ಬೇರೆಯವರ ಹಣದಿಂದ ತಾವನ್ನು ಸಂಪಾದನೆ ಮಾಡಿದ್ರೆ ತನ್ನ ಹೆಸರಲ್ಲಿರುವಂತ ಆಸ್ತಿಯನ್ನ ತಾನೇ ಉಳಿಸ್ಕೊಳ್ಬೇಕು ಅನ್ನೋಂತ ವಂಚೆ ಆಗ್ತಾರೆ. ಅಂತಹ ಒಂದು ವಿಚಾರವನ್ನ ರೂಪೇಶ್ ಇಲ್ಲಿ ಎನ್ಕ್ಯಾಶ್ ಮಾಡ್ಕೊಂಡಿರುವಂತದ್ದು ಅವರೆಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸಿ ಲಕ್ಷ್ಮಣನಿಗೆ ಒಂದು ಸ್ಕೆಚ್ ಹಾಕ್ತಾರೆ. ಆದ್ರೆ ಸ್ಕೆಚ್ ಹಾಕ್ಲಿಕ್ಕೆ ಒಂದು ಜಾಗವನ್ನ ಅವರು ಹುಡುಕ್ಬೇಕಾಗುತ್ತೆ ಮತ್ತೆ ಒಂದು ಸಮಯವನ್ನು ಹುಡುಕ್ಬೇಕಾಗುತ್ತೆ. ಅಂತ ಸಮಯ ಮತ್ತೆ ಒಂದು ಜಾಗವನ್ನ ಹುಡುಕ್ಲಿಕ್ಕೆ ಈ ವರ್ಷಿಣಿಯನ್ನ ರೂಪೇಶ್ ತನ್ನ ಲವರ್ನ ಬಳಕೆ ಮಾಡಿಕೊಂಡಿರುವಂತಹದ್ದು. ಈಗೇನಾಗಲೇ ವರ್ಷಿಣಿಯನ್ನು ಅರೆಸ್ಟ್ ಮಾಡಿದರೆ ಇದು ಪ್ರಮುಖ ಆರೋಪಿ ಅಂತ ರೂಪೇಶ್ ಇಂದನೇ ಆತ ತಲೆಮರೆಸಿಕೊಂಡಿರುವಂತಹದ್ದು. ಆತನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಈಗಾಗಲೇ 5-6 ಜನರು ಅರೆಸ್ಟ್ ಮಾಡಿದ್ದಾರೆ. ಒಟ್ಟು 11 ಜನ ಈವರೆಗೆ ಲಕ್ಷ್ಮಣನ ಕೊಲೆಯ ಹಿಂದೆ ಇರುವಂತಹ 11 ಜನರನ್ನ ಗುರುತಿಸಿರುವಂತಹದ್ದು. 5-6 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನು ಉಳಿದಂತವ್ರನ್ನ ಅರೆಸ್ಟ್ ಮಾಡಬೇಕು. ಅದರಲ್ಲಿ ಅಂದ್ರೆ ರೂಪೇಶ್ ಮತ್ತೆ ರೂಪೇಶ್ನ ಜೊತೆ ಕೈ ಜೋಡಿಸಿದಂತ ಇನ್ನೊಂದಷ್ಟು ಜನ ಬೇನಾಮಿ ಆಸ್ತಿಗಾರರು ಮತ್ತೆ ಬ್ಯಾಡ್ ಎಲಿಮೆಂಟ್ ಗಳಿದೆ ಅವರಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಒಟ್ಟಾರೆ ಲಕ್ಷ್ಮಣನ ಕೊಲೆ ಹಿಂದೆ ಏನೆಲ್ಲ ಇತ್ತು, ಯಾರೆಲ್ಲ ಇದ್ರು ಅನ್ನುವಂತಹ ಒಂದು ಕ್ಲಿಯರ್ ಪಿಕ್ಚರ್ ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕಿರುವಂತಹದ್ದು. ಕೆಲವ್ರನ್ನ ಅರೆಸ್ಟ್ ಮಾಡಿದ್ವಿ, ಇನ್ನೇನು ಇನ್ನು ಒಂದೆರಡು ದಿನಗಳಲ್ಲಿ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಈ ಕೇಸಿಗೆ ಒಂದು ಇತಿಶ್ರೀಯನ್ನು ಆಡ್ತೀವಿ ಅನ್ನುವಂತಹ ಒಂದು ವಿಶ್ವಾಸದಲ್ಲಿ ಸಿಸಿಬಿ ಅಧಿಕಾರಿಗಳಿರುವಂತಹದ್ದು. ಪ್ರತಿಮಾ, ಥ್ಯಾಂಕ್ಸ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ.